ಎಲ್ಲರಿಗೂ ನಮಸ್ಕಾರಗಳು. ಪ್ರಜಾತೊಂಡೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಐಸಿಸಿ ಕಾರ್ಯದರ್ಶಿಗಳಾದ ಸುರ್ಜೇವಾಲಾಜಿಯವರೇ, ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಜಿ ಅವರೇ, ಸಿಎಲ್ಪಿ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ, ಜಿಲ್ಲಾ ಅಧ್ಯಕ್ಷರೇ, ವೇದಿಕೆ ಮೇಲೆ ಎಲ್ಲ ಶಾಸಕ ಮಿತ್ರರೇ, ಡಿ ಕೆ ಹರಿಪ್ರಸಾದ್ ಜಿ ಅವರೇ, ಮಾಜಿ ಶಾಸಕರೇ, ಎಲ್ಲ ಜಿಲ್ಲಾ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಫ್ರಂಟಲ್ ಅಧ್ಯಕ್ಷರು, ವೇದಿಕೆ ಮೇಲೆ ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮದ ಧ್ವನಿ ಆಗಿರುವಂತ ತಾವೆಲ್ಲರೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ಪ್ರಜಾಧ್ವನಿ ಕಾರ್ಯಕ್ರಮ ಮೊನ್ನೆ 11 ತಾರೀಕಿಂದ ಚಿಕ್ಕೋಡಿಯಿಂದ ಪ್ರಾರಂಭ ಆಗಿದೆ. ನಂತರ ಬೆಳಗಾವಿ ಎಂಬುದು ಇದು ಮೂರನೇ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದೀವಿ ನಾವು. ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಮ್ಮ ಧ್ವನಿ ಬರುವಂತ ದಿನಗಳಲ್ಲಿ ಅದು ಕರ್ನಾಟಕದ ಧ್ವನಿ ಆಗಬೇಕಂತ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಹರಿಪ್ರಸಾದ್ ಜಿ ಅವರು ಹೇಳಿದ್ರು, ಕಾಂಗ್ರೆಸ್ ಮಾಡಿದಂತ 50 ವರ್ಷಗಳ ಸಾಧನೆ ಕೆಲಸ ಕಾರ್ಯಗಳನ್ನ ಮೋದಿ ಸರ್ಕಾರ ಹಂತ ಹಂತವಾಗಿ ಒಂದೊಂದನ್ನ ಮಾರಾಟ ಮಾಡ್ತಾ ಇದೆ. ಅದು ಅವರ ಸಾಧನೆ, ನಮ್ಮ ಸಾಧನೆ ಇದು ಕಟ್ಟಿದ ಸಾಧನೆ. ಈ ದೇಶದಲ್ಲಿರುವ ಎಲ್ಲ ಅಣೆಕಟ್ಟೆಗಳು ಕಾಂಗ್ರೆಸ್ಸಿನ ಕೊಡುಗೆ, ಪಬ್ಲಿಕ್ ಸೆಕ್ಟರ್ ಕೂಡ ಕಾಂಗ್ರೆಸ್ಸಿನ ಕೊಡುಗೆ, ರೈಲ್ ನೆಟ್ವರ್ಕ್ ಇರಬಹುದು, ಟೆಲಿಕಮ್ಯುನಿಕೇಷನ್ ಇರಬಹುದು, ಯೂನಿವರ್ಸಿಟಿಗಳಿರಬಹುದು, ಇದೆಲ್ಲ ಕಾಂಗ್ರೆಸ್ಸಿನ 50 ವರ್ಷಗಳ ಸಾಧನೆ. ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ರೇ ಕೊಡುವಂತ ಕಾರ್ಯಕ್ರಮದ ಭಾರತ ಬಲಿಷ್ಠ ಆಗಿದೆ, ಬಲಾಢ್ಯ ಆಗಿದೆ. ಎಲ್ಲ ರಂಗಗಳಲ್ಲಿ ಇವತ್ತ ಮೇಲೆ ಬರುವಂತ ಪ್ರಯತ್ನ, ಶೈಕ್ಷಣಿಕವಾಗಿರಬಹುದು, ಆರೋಗ್ಯ ವಲಯದಲ್ಲಿರಬಹುದು, ನಮ್ಮ ಭಾರತ ದೇಶ ಮುಂಚೂಣಿಯಲ್ಲಿದೆ, ಅದು ಕಾಂಗ್ರೆಸ್ಸಿನ ಕೊಡುಗೆ. ಹೀಗಾಗಿ ಎರಡು ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ, ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದೆ. ಯಾವ ರೀತಿ ಕಾರ್ಯವೈಖರಿ ಆಗ್ತಾ ಇದೆ ತಮಗೆಲ್ಲ ಗೊತ್ತಿದೆ. 40% ಕಮಿಷನ್, ಅದರ ಜೊತೆಗೆ ಸ್ಯಾಂಟ್ರೋ ಕಾರ್ ಕೂಡ ಓಡಾಡ್ತಿದೆ, ಬೆಡ್ರೂಮ್ನಲ್ಲಿ ಇದೆ, ಬಾತ್ರೂಮ್ನಲ್ಲಿ ಓಡಾಡ್ತಿದೆ, ಸ್ಯಾಂಟ್ರೋ ಕಾರ್ ಕೂಡ ವೇಗವನ್ನು ಹೆಚ್ಚಿಸಿದೆ. ಸೊ ಇದು ರಾಜ್ಯದ ಬಿಜೆಪಿ ಸರ್ಕಾರದ ಕಾರ್ಯವೈಖರಿ. ಅದಕ್ಕಾಗಿ ನಾವೆಲ್ಲ ಪ್ರಭುತ್ವ ಮತ ಬರುವಂತ ಚುನಾವಣೆಯಲ್ಲಿ ಈ ಯಾತ್ರೆ ನಿಮ್ಮೆಲ್ಲರ ಕರ್ನಾಟಕದ ಧ್ವನಿ ಆಗಬೇಕು, ಮತಗಳಾಗಿ ಪರಿವರ್ತನೆ ಆಗಬೇಕು. ಮತ್ತೆ ಒಂದು ಸಾಮಾಜಿಕ ನ್ಯಾಯದ ಪರವಾಗಿರುವಂತ ಸರ್ಕಾರ, ಅಭಿವೃದ್ಧಿ ಪರವಾಗಿರುವಂತ ಸರ್ಕಾರ ಮತ್ತೆ ಕರ್ನಾಟಕದಲ್ಲಿ ಸ್ಥಾಪನೆ ಆಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಹಿಂದೆ ಕೂಡ ಇಲ್ಲಿಂದನೇ ಹೊಸಪೇಟೆಯಿಂದ ಕಾಂಗ್ರೆಸ್ಸಿನ ನಡೆಗೆ ಕೃಷ್ಣ ಕಡೆಗೆ ಅಂತ ಒಂದು ಯಶಸ್ವಿ ಕಾರ್ಯಕ್ರಮ ಕೂಡ ಮಾಡಿದ್ದೇವೆ. ಈ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಲಿ, ಮತ್ತೆ ನಿಮ್ಮ ಸರ್ಕಾರ ಬರಲಂತೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲರಿಗೂ.